ಹುಡುಗಿರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ನಾನು ಒಳ್ಳೆ ಹೆಸರು ಹುಡುಗಿರ್ ಬಾಣ ಸವಾಸನೆ ಬೇಡ ಅಂತ ಹೇಳ್ತಾರೆ ಲೇಡೀಸ್ ಅಂಡ್ ಜೆಂಟಲ್ಮನ್ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್ ಬ್ರೇಕ್ಫಾಸ್ಟ್ ಅಲ್ಲಿ ಏನು ಮಾಡಕ್ಕೆ ಹೊರಟಿದ್ದೀವಿ ಅಂದರೆ ಇವತ್ತಿನ ಮನೇಲಿ ಬ್ರೇಕ್ಫಾಸ್ಟಲ್ಲಿ ಇದು ಏನಿದೆ ಅಂತ ಗೊತ್ತಿಲ್ಲ ಏನಿದೆ ಗೊತ್ತಾ ಸಬ್ಬಸ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಜೀರಿಗೆ ಕಡಲೆಬೇಳೆ ಕಾಯಿ ಉಪ್ಪು ನೀರುಳ್ಳಿ ತೆಂಗಿನಕಾಯಿ ತುರಿ ಮಸಾಲೆ ಗೊತ್ತು ಸೊ ಇಲ್ಲಿ ಸಬ್ಬಕ್ಕಿ ಸೊಪ್ಪನ್ನ ಏನಕ್ಕೆ ಹಿಂಗೆ ಹೆಚ್ಚಿದ್ದೀವಿ ಅಂದರೆ ಅದಕ್ಕೆ ಒಂದು ರಹಸ್ಯ ಇದೆ ಆ ರಹಸ್ಯನ ತೋರಿಸಿ ಹೇಳ್ತೀವಿ ನಮ್ಮ ಡ್ಯಾಡಿ ಹೆಚ್ಚಿಸ್ತವ್ರೆ ಸೊ ಇದರಿಂದ ನಾವು ಏನು ಮಾಡ್ತೀವಿ ಅಂದರೆ ಚಪಾತಿ ಮಾಡ್ತೀವಿ ಇದರಿಂದ ಮಸಾಲೆ ರೊಟ್ಟಿ ಮಾಡ್ತೀವಿ ಅದನ್ನ ತೋರಿಸಿ ಹೆಂಗೆ ಮಾಡೋದೇನು ಅಂತ ನಮ್ಮ ಮಮ್ಮಿ ತೋರಿಸ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೊತಿದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಟ್ಟಿದ್ದಾರೆ ಇಲ್ಲಿ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀವಿ ಆಮೇಲೆ ಇಲ್ಲಿ ಕಸ ಎಲ್ಲ ಇದೆ ಸೊ ಕಸ ಎಲ್ಲ ಕ್ಲಿಯರ್ ಮಾಡಿ ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೀವಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಾನು ತೋರಿಸ್ದಂಗೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಪ್ರಿಪ್ರೇಷನ್ ಫಸ್ಟು ಪ್ರಿಪ್ರೇಷನ್ ಫಸ್ಟ್ ಇಂಪಾರ್ಟೆಂಟು ಅದಕ್ಕೆ ಟೈಮ್ 10 ಗಂಟೆ ಆಗ್ತಾ ಬರ್ತದೆ ಈಗ ನೋಡೋಣ ಹೆಂಗೆ ಮಾಡೋದು ಏನು ಅಂತ ಮುಂದೆ ತೋರಿಸ್ತೀನಿ ಡೇ ಬ್ರೇಕ್ಫಾಸ್ಟ್ ಮಾಡೋದು ಹೆಂಗೆ ಅಂತ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ನಮ್ಮ ಮನೇಲಿ ನಾರ್ಮಲ್ ಆಗಿ ಎಣ್ಣೆ ಹಾಕ್ಬಿಟ್ಟು ಮಾಡ್ತಿದ್ದಾರೆ ಬೆಣ್ಣೆ ಬೆಣ್ಣೆನ ತೋರಿಸು ಪ್ರೂಫ್ ಓಕೆ ಸೊ ಇದು ನಮ್ಮ ಮನೇಲಿ ದೇಸಿ ಬೆಣ್ಣೆ ಹೆಂಗೆ ಮಾಡೋದು ಏನು ಅಂತ ನಮ್ಮ ಅಮ್ಮ ಹೇಳ್ತಾರೆ ಬೇಗ ಪಟ್ ಅಂತ ಹೆಂಗೆ ತಿಳಿಸ್ಕೊಡ್ತೀನಿ ನೋಡಿ ಗೈಸ್ ಏನಿಲ್ಲ ಗೈಸ್ ಹೆಂಗೆ ಅಂದರೆ ನಿಮ್ಗೆಲ್ಲರೂ ಗೊತ್ತಿರೋಂಗೆ ಫಸ್ಟ್ ಏನು ಮಾಡ್ತಾರೆ ಅಂದರೆ ನಾವು ಹಾಲು ತಿಂದಿರ್ತೀವಲ್ಲ ನಾರ್ಮಲ್ ಆಗಿ 1 ಲೀಟರ್ ಹಾಲು 1.5 ಲೀಟರ್ ಒಂದು ಬೆಳಿಗ್ಗೆ 1 ಲೀಟರ್ ಹಾಲು ಸಂಜೆ 1 ಲೀಟರ್ ಹಾಲು ತೊಗೊಂಡ್ಬರ್ತೀವಿ ಸೊ ನೋಡಿ ಕರೆಕ್ಟಾಗಿ ತೆಗೆದಿದ್ದಾರೆ ಸೊ ಇದೇ ಹಾಲಲ್ಲಿ 1/2 ಲೀಟರ್ ಹಾಲನ್ನ ಉಗಿಸಿ ನಮ್ಮ ಮನೆಯಲ್ಲಿ ಶುಭಶಕುನ ಮಾಡೋದು ನಿಮ್ಗೆ ಗೊತ್ತಿದೆ ಸೊ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ನಮ್ಮ ವೀಡಿಯೋಲಿ ಎಕ್ಸ್ಪೋಸ್ ಮಾಡಿದ್ಮೇಲೆ ನಮ್ಮ ಮಮ್ಮಿ ಅದಾದ್ಮೇಲೆ ಏನಾಗ್ತದೆ ಅಂದರೆ ನೋಡಿ ಈ ಥರ ಮಸಾಲೆ ರೊಟ್ಟಿನ ಹಾಲ ಕಾಯಿಸಿದೆ ಕಾಯಿಸ್ಬಿಟ್ಟು ಒಂದು ಅರ್ಧ ಗಂಟೆ ತಣ್ಣಗಾದ್ಮೇಲೆ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಕಾಯಿಸಿಟ್ಬಿಟ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಒಂದಿಷ್ಟಪ್ಪ ಕೆನೆ ಬರುತ್ತೆ ಆ ಕೆನೆನ ಎತ್ತಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಡಬೇಕು ಫ್ರೀಜರ್ ಅಲ್ಲಿ ಸ್ಟೋರ್ ಮಾಡಿಡಬೇಕು ನೆಕ್ಸ್ಟ್ ಒಂದು ಇಷ್ಟ ಆದ್ಮೇಲೆ ಮಿಕ್ಸಿನಲ್ಲಿ ಹಾಕೊಂಡು ಕಡಿದ್ರೆ ಚೆನ್ನಾಗಿ ಒಂದಿಷ್ಟು ಒಂದು 3 ಲೀಟರ್ ಹಾಲಿನ ಬೆಣ್ಣೆ ಇದು ಇದಾ ಇದು 3 ಲೀಟರ್ ಹಾಲಿನ ಬೆಣ್ಣೆ ಅಷ್ಟೇ 3 ಲೀಟರ್ ಹಾಲು ಹಾಲೆಲ್ಲ ಕಾಫಿ ತಗೊಂಡು ಕುಡಿದಿದ್ದೀವಿ ಹಾಲೇನಿಲ್ಲ ಬರೀ ಕೆನೆ ಅಷ್ಟೇ ಈ ಮೇಲೆ ಕೆನೆ ಕಟ್ಟುತ್ತೆ ಈ ಕೆನೆ ಒಂದ್ ಎತ್ತಿ ಇಟ್ಕೊಂಡ್ರೆ 3-4 ದಿವಸಕ್ಕೆ ಒಂದು ಇಷ್ಟು ದಪ್ಪ ಒಂದ್ ಮುದ್ದೆ ಬೆಣ್ಣೆ ಸಿಕ್ಕುತ್ತೆ ಒಂದೊತ್ತಿನ ತಿಂಡಿಗಾಗುತ್ತೆ ಒಂದ್ ಟೈಮ್ ತಿಂಡಿಗಾಗುತ್ತೆ ಒಂದು ಟೈಮ್ ತಿಂಡಿಗಾಗುತ್ತೆ ರೊಟ್ಟಿ ದೋಸೆ ಏನಾದ್ರು ಮಾಡ್ಬೇಕಾದ್ರೆ ಒಂದ್ ಹೊತ್ತು ತಿಂಡಿಗೆ ಬೆಣ್ಣೆ ಸಾಕಾಗುತ್ತೆ 3 ದಿವಸಕ್ಕೆ ಹೌದಾ ಇಷ್ಟು ತಿಂಡಿ ತಿಂತೀವಲ್ವ ಇವಾಗ ಇಷ್ಟು ಬೆಣ್ಣೆ ತಿಂತೀವಲ್ವ ನಾವೇ ಇಡ್ಬೇಕು ಫ್ರಿಡ್ಜಲ್ ಇಟ್ರೆ ಚೆನ್ನಾಗಿ ಕೆನೆ ಬರುತ್ತೆ ಫ್ರಿಡ್ಜಲ್ಲಿ ಇಟ್ರೆ ಒಂದಿಷ್ಟು ದಪ್ಪ ಕೆನೆ ಬರುತ್ತೆ ಒಂದ್ ವಾರದ್ದು ಅಂದ್ರೆ ಒಂದ್ 1/2 kg ಬೆಣ್ಣೆ ಸಿಕ್ಕುತ್ತೆ ಒಂದ್ ವಾರಕ್ಕೊಂದ್ಸರಿ ನೀವ್ ಏನಾದ್ರು ಕಡಿತೀವಿ ಅಂದ್ರೆ 1/2 kg ಬೆಣ್ಣೆ ಸಿಕ್ಕುತ್ತೆ ನಿಮಗೆ 1/2 kg ಬೆಣ್ಣೆ ಸಿಕ್ಕು 1/2 kg ಬೆಣ್ಣೆ ಸಿಕ್ಕು ಸೊ ಇದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಮಸಾಲೆ ರೊಟ್ಟಿನ ಇದು ನಮ್ಮಗೆ ಗೊತ್ತಿರ್ಲಿಲ್ಲ ಅದು ನಮ್ಮ ಅಜ್ಜಿ ತೋರಿಸ್ಕೊಟ್ಟದು ಅದೇ ನಿಮ್ಮಮ್ಮ ಅಕ್ಕ ಹೇಳ್ಕೊಟ್ರಂತ ಹೇಳ ನಮ್ಮ ಅಜ್ಜಿ ಅಂತ ಹೇಳ್ಬೇಕು ಕರೆಕ್ಟ್ ಅಲ್ವಾ ನಮ್ಮಮ್ಮ ನಿಮ್ಮ ಅಜ್ಜಿ ನೋಡ್ಬೋದು ಸರಿಯಾಗಿ ಬರ್ತಲ್ಲ ಮಸಾಲೆ ರೊಟ್ಟಿ ಅದು ಹಿಂಗೆಲ್ಲ ಆಗತ್ತೆ ಮಸಾಲೆ ರೊಟ್ಟಿನ ಈ ತರ ಚಪಾತಿ ತರ ಕೂಡಿಸ್ಕೊಬೇಕು ಗೋಧಿ ಹಿಟ್ಟು ಇದು ಅಕ್ಕಿ ಹಿಟ್ಟಲ್ಲಾದ್ರೆ ಕೈ ತೊಟ್ಬೋದು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟಲ್ಲಿ ಮಾಡ್ತಿರೋದ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಓಕೆ ಸಬ್ಬಸ್ಗೆ ಸೊಪ್ಪಿದೆ ಮೆಂತ್ಯ ಸೊಪ್ಪಿದೆ ನೀರುಳ್ಳಿ ಇದೆ ತೆಂಗಿನಕಾಯಿ ತುರಿ ಇದೆ ಹಸಿರು ಬೇಳೆ ಹಸಿರು ಮೆಣಸಿನಕಾಯಿ ಜೀರಿಗೆ ಕಡಲೆ ಬೇಳೆ ಕಾಯಿ ತುರಿ ಸೊ ಯಾರ್ಯಾರಿಗೆ ಹೆಂಗೆ ಹೆಂಗೆ ಬೇಕೋ ತುಪ್ಪದಲ್ಲೂ ನೀವು ರೋಸ್ಟ್ ಮಾಡ್ಕೊಬೋದು ಇಲ್ಲಾಂದ್ರೆ ನೀವು ಬೆಣ್ಣೆ ಹಾಕೊಂಡು ರೋಸ್ಟ್ ಮಾಡ್ಕೊಬೋದು ನಮ್ಮ ಮನೇಲಿ ಜಾಸ್ತಿ ಬೆಣ್ಣೆ ಯೂಸ್ ಮಾಡ್ತೀವಿ ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಇನ್ನೊಂದ್ಸರಿ ತೋರಿಸ್ಕೊಡ್ತೀವಿ ನೋಡಿ ಸೊ ಇಲ್ಲಿ ಸಬ್ಬಸ್ಕಿ ಸೊಪ್ಪಿದೆ ಅದ್ರ ಜೊತೆಗೆ ಸಬ್ಬಸ್ಕಿ ಸೊಪ್ಪು ಜೊತೆಗೆ ಈರುಳ್ಳಿ ಮತ್ತೆ ಇದು ಏನೋ ಒಂದು ಸೊಪ್ಪು ಯೂಸ್ ಮಾಡಿದ್ದಾರೆ ಮೆಂತ್ಯ ಸೊಪ್ಪು ಸೊ ಇದು ನಮ್ಮ ಬ್ರೇಕ್ಫಾಸ್ಟ್ ಹಿಂಗಿದೆ ಸೊ ಬ್ರೇಕ್ಫಾಸ್ಟ್ ಜೊತೆಗೆ ಸ್ವಲ್ಪ ಬೆಣ್ಣೆ ಬೇಕು ಇವಾಗ ಒಂದ್ ನಿಮಿಷ ಬೆಣ್ಣೆ ಹಾಕ್ತಾರೆ ನಮ್ಮ ಮಮ್ಮಿ ಆ ಬೆಣ್ಣೆ ಹಾಕು ಸ್ವಲ್ಪ ಬೆಣ್ಣೆ ಹಾಕೋದ್ ಮೇಲೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಅಷ್ಟೆ ಗೈಸ್ ಇದು ನಮ್ಮ ಮನೇಲಿ ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ಮಾಡ್ತಿದ್ದಾರೆ ಇದು ಹೆಲ್ತಿ ಬ್ರೇಕ್ಫಾಸ್ಟ್ ಹೆಂಗ್ ಕೊಡ್ತಿದಾರೆ ಏನು ಅಂತ ನಮ್ಮ ಮನೇಲಿ ನೋಡ್ಕೊಳ್ಳಿ ಸೊ ಇದಕ್ಕೆ ಏನಂತ ಏನಾರ ಹೆಸರು ಇಷ್ಟಪಡ್ತೀಯ ಅಲ್ಲ ಎಲ್ಲರೂ ಮಸಾಲೆ ರೊಟ್ಟಿಯಿಂದ ಕರೀತಾರೆ ನೀನೇನಾರು ಬೇರೆ ಡಿಫ್ರೆಂಟ್ ಆಗಿ ಹೆಸರಿಡ್ತೀಯ ಅಂತ ಕೇಳ್ತಿದ್ದೀನಿ ಬೇರೆ ನಾನು ಹೇಗಿರಕ್ಕಾಗತ್ತೆ ಅಮ್ಮ ಅಪ್ಪ ಇಟ್ಟಿರೋದೇ ಅಲ್ಲದೆ ನಾನು ಬೇರೆ ಹೇಳಕ್ ಬರುತ್ತಾ
ಸೊ ಮಸಾಲೆ ರೊಟ್ಟಿನ ತಿನ್ಬಿಟ್ಟು ನಾವು ಸಿಗ್ತೀವಿ ನಿಮ್ಗೆ ಬ್ರೇಕ್ಫಾಸ್ಟ್ ಹಾಕ್ಬಿಡಂಗ ಅದ್ರ ಮೇಲೆ ಪೂರ್ತಿ ಮಡ್ಚ ಹಾಕ್ಬಿಡು. ಸೊ ನೋಡ್ರಿ ಇವತ್ತು ಬ್ರೇಕ್ಫಾಸ್ಟ್ ತಿನ್ನೋಣ, ಬ್ರೇಕ್ಫಾಸ್ಟ್ ಟೇಸ್ಟ್ ಮಾಡೋಣ ಹೆಂಗಿದೆ ಏನು ಎತ್ತ ಅಂತ. ನಾವು ನೆಲದ ಮೇಲೆ ಕುತ್ಕೊಂಡು ತಿನ್ನೋದು, ಟಿ ವಿ ನೋಡಿಕೊಂಡು ಫಸ್ಟು ಟಿ ವಿ ರಿಮೋಟ್ ಟಿ ವಿ ನೋಡಿಕೊಂಡೆ ಹಿಂಗೆ ತಿನ್ನೋದು ನಾವು. ಬ್ರೇಕ್ಫಾಸ್ಟ್ ಹೆಂಗಿದೆ ಅಂದರೆ ಸೂಪರ್ ಆಗಿದೆ. ಸೊ ಇದು ಸ್ವಲ್ಪ ಲೈಟಾಗಿ ತೊಗೊಬೇಕಷ್ಟೇ, ಜಾಸ್ತಿ ತೊಗೊಳಂಗಿಲ್ಲ. ಸೊ ಇದು ಲೈಟಾಗಿ ತೊಗೊಬೇಕು, ಆಮೇಲೆ ಖಾರ ಆಗುತ್ತೆ. ಗುಡ್ ಟೇಸ್ಟ್, ಗುಡ್ ಟೇಸ್ಟ್. ಇದೆಲ್ಲ ರಾತ್ರಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಮಾಡಬಹುದು. ಎ ಫ್ಯೂ ಮೊಮೆಂಟ್ಸ್ ಲೇಟರ್, ಯಾಕಂದ್ರೆ ಸೆಲ್ಫ್ ಹೋಗ್ಬಿಡಿದೆ ಅದಕ್ಕೋಸ್ಕರನೇ. ಸೊ ಇವಾಗ ಈ ತರ ಎಲ್ಲ ಪರದಾಟ ಅನುಭವಿಸ್ಬೇಕಾಗ್ಬಿಡುತ್ತೆ, ಇಲ್ಲಾಂದ್ರೆ ಏನ್ ಮಾಡಲ್ಲ. ನಮ್ಮ ಮಮ್ಮಿ ಸ್ವಲ್ಪ ಕಾಸು ಕೊಟ್ಬಿಟ್ಟು ಸರ್ವಿಸ್ ಮಾಡಿಸಿದ್ರೆ ಗಾಡಿನ ಫಸ್ಟ್ ಕ್ಲಾಸ್ ಗಾಡಿ ಓಡಿಸ್ಕೊಂಡಿರ್ಬೋದು ನಾನು, ಆದ್ರೆ ಜವಾಬ್ದಾರಿ ಮಗ ಅಮ್ಮನ ಹತ್ರ ಕಾಸು ಕೇಳ್ತಾನ ಕೇಳಲ್ಲ ನಾನು. ಸೊ ನಾನೇ ಏನಾರ ಮಾಡಿ ದುಡ್ದು ಈ ಗಾಡಿ ಸರ್ವಿಸ್ ಮಾಡಿಸ್ಕೊಳ್ಳೋದು ಒಂದು ಮೇನ್ ನೆಕ್ಸ್ಟ್ ಕಮಿಂಗ್ ಗೋಲ್ ಅದೇ ಇಟ್ಕೊಬೇಕು ಅನ್ನೋದ. ಯಾಕಂದ್ರೆ ಗಾಡಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಹುಡುಗರಿಗೆ ಗಾಡಿ ಇಂಪಾರ್ಟೆಂಟ್ ನಮಗೆಲ್ಲ. ಈ ಥರ ಸೆಲ್ಫ್ ಹೋಗ್ಬಿಟ್ಟಿದೆ, ಅದು ಆಲ್ಮೋಸ್ಟ್ ಒಂದು 3 ತಿಂಗಳಿಂದ ನಾನು ಹಂಗೆ ಓಡಾಡ್ಕೊಂಡಿದ್ದೀನಿ. ಬಟ್ ಜಾಸ್ತಿ ಓಡಾಡಲ್ಲ ನಾನು, ನಿಮಗೂ ಗೊತ್ತಿದೆ ಮನೇಲೇ ಬಿಡ್ತೀನಿ ನಾನು. ಆಚ ಕಡೆ ಬಿಸಿಲಲ್ಲಿ ಟ್ರಾಫಿಕಲ್ಲಿ ಬೆಂಗಳೂರು ಓಡಾಡೋದೇ ಒಂದು ದೊಡ್ಡ ಹಿಂಸೆ ನನಗೆ. ಅದಕ್ಕೋಸ್ಕರನೇ ಆಚ ಕಡೆ ಹೋಗಲ್ಲ ಬೇಕಾದ್ರೆ ನಾನು, ಅದಕ್ಕೆ ಮನೇಲಿ ಬಿಡ್ತೀನಿ. ಬೇಕಾದ್ರೆ ಸಂಜೆ ಸುಮ್ಮನೆ ಗಾಡಿ ಓಡಾಡ್ತೀನಿ, ಆದರೆ ಗಾಡಿ ಓಡಾಡ್ತೀನಿ ಅದಕ್ಕೆ ಹೆಚ್ಚಾಗಿ ನಾನೇ ಹೇಳ್ಬಿಡ್ತೀನಿ ಬಿಡ್ತೀನಿ. ಮತ್ತೆ ಗಾಡಿ ಇಲ್ಲ ಬಂದ್ಬಿಡು ನಾವು ಇಟ್ಕೊಂಡು ಅಂತ ಹೇಳಿದ್ರೆ ಅವ್ನು ಆರಾಮಾಗಿ ಬಂದ್ಬಿಡ್ತಾನೆ ಕರ್ಕೊಂಡೋಗೋದಕ್ಕೆ. ಎಲ್ಲರಿಗೂ ಹಂಗೆ ಮಾಡೋದು ನಾನು, ಎಲ್ಲ ಗಾಡಿ ಇಲ್ಲ ಮಗ ಬಾರೋ ಸ್ವಲ್ಪ, ಅದು ಸ್ವಲ್ಪ ನಮ್ಮ ಹುಡುಗರೇ ಹೇಳ್ಬಿಡ್ತಾರೆ ನಾನೇ ಕಾಸು ಕೊಟ್ಟಿರ್ತೀನೋ ಗಾಡಿ ಸರ್ವಿಸ್ ಮಾಡಿಸ್ತು ನಿನ್ನ ಬಂದು ಕರ್ಕೊಂಡು ಹೋಗೋದು ಪೆಟ್ರೋಲ್ ವೇಸ್ಟ್ ಆಗೋಗುತ್ತೆ, ಅದಕ್ಕೆ ಅದ್ರ ಬದಲು ಗಾಡಿ ಸರ್ವಿಸ್ ನಾನೇ ಮತ್ತೆ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಮತ್ತೆ ಜವಾಬ್ದಾರಿ ಹುಡುಗ ಬ್ಯಾಡ ಹಾಕಂತ್ರಪ್ಪ, ನಾನು ದುಡ್ಬಿಟ್ಟು ನಾನು ಮಾಡ್ಕೊತೀನಿ ಏನು ಅಷ್ಟೊಂದು ಕಂಡಮ್ಮ ಅಂತ ಜೋಬಲ್ಲಿ ದುಡ್ಡಿಲ್ಲ ಅಂದ ತಕ್ಷಣನೇ ಈ ಥರ ಮಾತಾಡ್ತೀನಿ. ನನಗೆ ನನ್ನ ಹೆಸರು ವಿಷ್ಣು ರಾಜ್ ಕಂಡ್ರು ಅಂತ ಹೇಳಿ ಮತ್ತೆ ಮಾಡಿ ಮನೆ ಕಳಿಸಿದವ್ರನ್ನಲ್ಲ ನಾನು. ಹಾಂ ಸರ್ ಓಕೆ, ಫಸ್ಟು ಇನ್ವಿಟೇಷನೇ ಕೊಟ್ಟಿಲ್ಲ ಅಲ್ಲ ನಿಮಗೆ, ಇನ್ವಿಟೇಷನ್ ಸಾರಿ ಇನ್ವಿಟೇಷನ್ ಕೊಟ್ಟಿದೆ. ಇನ್ವಿಟೇಷನ್ ಏನು, ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವಾಗ ಎಲ್ಲ ಹೇಳ್ತಿದ್ದೀವಿ ಏನು ಮಾಡೋಕ್ಕೆ ಹೊರಟಿದ್ದೀವಿ ಇವತ್ತಿನ ದಿವಸ ಅಂತ ಹೇಳಬೇಕಂದ್ರೆ, ಇವತ್ತು ನಾನು ಇವಾಗ ಮಲ್ಲೇಶ್ವರಮಲ್ಲಿಯೋ ಮೆಟ್ರೋನ ಯೂಸ್ ಮಾಡೋಕ್ಕೆ ಹೊರಟಿದ್ದೀನಿ. ಮಲ್ಲೇಶ್ವರಮಲ್ಲಿ ಅದೇ ನನಗೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನು. ಸೊ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಒಂದು ಗಿಮಿಕ್ ತೋರಿಸ್ಕೊಡ್ತೀನಿ. ಗಿಮಿಕ್ ಅಂದರೆ ಇವತ್ತು ಟ್ರಿಕ್ ಟ್ರಿಕ್, ನಿಮ್ಗೆಲ್ಲ ಲೋಕಲ್ ಭಾಷೆಯಲ್ಲಿ ಮಾತಾಡೋದು ಇಷ್ಟ ಅಲ್ವಾ ನಾನು. ಸೊ ಅದಕ್ಕೆ ಗಿಮ್ಮಿಕ್ ಅಂತ ಹೇಳ್ತಿರೋದು. ಸೊ ಟ್ರಿಕ್ ಏನು ಅಂದರೆ, ನೀವು ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಹೋಗಬೇಕು ಅಂದರೆ 5 ರುಪೀಸ್ ಏನೋ ಆಗುತ್ತೆ, 5-10 ರುಪೀಸ್ ಏನೋ ಆಗೋದು. ಅದರಲ್ಲಿ ನಿಮ್ಗೆ ಇನ್ನೊಂದು ಹೇಳ್ಕೊಡ್ತೀನಿ, ನಿಮಗೆಲ್ಲ ಅಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ನೀವು ಆ ಟಿಕೆಟ್ನ ಪರ್ಚೇಸ್ ಮಾಡಿ, ಟಿಕೆಟ್ ಅಂದರೆ ಒಂದು ಟೋಕನ್ ಕೊಡೋರಲ್ವಾ. ಸೊ ಅದೆಲ್ಲ ನಿಮಗೆ ಮೊಬೈಲಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಬರೀ ಮೆಸೇಜ್ ಮಾಡಿಬಿಟ್ಟು ಯೋರ್ ಟಿಕೆಟ್ ಹ್ಯಾಸ್ ಬಿನ್ ಬುಕ್ಡ್, ಅದು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಅಲ್ಲಿ ಹೋಗ್ಬಿಟ್ಟು ದುಡ್ಡು ಕೊಡೋದೆಲ್ಲ ಏನೂ ಇರಲ್ಲ, ಯಾಕಂದ್ರೆ ಅವೆಲ್ಲ ನಿಮಗೆ ಸ್ವಲ್ಪ ಕಡಿಮೆ ಕೊಡಿದ್ದಾರೆ. ಬರೋ ಒಂದು ಸ್ಕ್ಯಾನರ್ ಕೊಡುತ್ತೆ, ಸ್ಕ್ಯಾನರ್ ಫೋನಲ್ಲಿದ್ದರೆ ಆ ಕಾಯಿನ್ ಇರೋದ್ರಲ್ಲಿ ಮುಂದೆ ಗೇಟ್ ಆಕ್ಸಸ್ ಆಗುತ್ತೆ, ನೀವು ಯಾವಾಗ ಮೆಟ್ರೋನ ಯೂಸ್ ಮಾಡ್ಬೋದು. ಆದರೆ ಇವತ್ತು ಟ್ರಿಕ್ ಏನು ಅಂತ ನಿಮ್ಗೆ ಅಲ್ಲೋಗೆ ತೋರಿಸ್ತೀನಿ. ನಿಮಗೂ ಗೊತ್ತಿರಲ್ಲ, ಇಲ್ಲ ನೀವು ಯೋಚನೆ ಮಾಡಿರಲ್ಲ. ಸೊ ನಿಮಗೆಲ್ಲ ಗೊತ್ತಿರಂಗೆ ನಾನೆಲ್ಲ ನಾರ್ಮಲಾಗಿ ವ್ಲಾಗಿಂಗ್ ಮಾಡೋದಕ್ಕೆ ಇಷ್ಟಪಡಲ್ಲ, ಲೈಕ್ ಎಕ್ಸ್ಟ್ರಾಡಿನರಿಯಾಗಿ ವ್ಲಾಗಿಂಗ್ ಮಾಡೋಕ್ಕೆ ಇಷ್ಟಪಡ್ತೀನಲ್ಲ, ಅದಕ್ಕೋಸ್ಕರನೇ ನಿಮಗೆ ಕರ್ಕೊಂಡೋಗಿ ಕುಟ್ಟ ತೋರಿಸ್ಬೋದು. ಸೊ ನಾವೆಲ್ಲ ಎಲ್ಲರೂ ಮೆಟ್ರೋಲ್ ಬ್ಲಾಗ್ ಮಾಡ್ತಾರೆ, ನಮ್ಮ ಮೆಟ್ರೋಲ್ ಇನ್ನೂ ಏನಾರು ಚಿತಾಪತಿ ಹುಡುಕ್ಬೇಕಲ್ಲ ಅಂತ ನಾನು ಹುಡ್ಕೋದು. ಸೊ ಈ ಥರ ಒಂದು ಬ್ಲಾಗಿಂಗ್ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ದಿನ ಇಟ್ಕೊಂಡಿದ್ದೆ. ಬಟ್ ಇವತ್ತು ಆಗಿದ್ದಾಗಲಿ ನಡ್ರಿ, ಇವತ್ತು ಕಾನ್ಸೆಪ್ಟ್ ನಮ್ಮ ಆಡಿಯನ್ಸ್ಗೆ ತೋರ್ಸೋಣ. ನೀವು ಎಷ್ಟು ಬ್ರಿಲಿಯಂಟಾಗಿ ಯೋಚನೆ ಮಾಡಿದ್ದಾನಲ್ಲ ಅಂತ ಅಪ್ರಿಷಿಯೇಟ್ ಮಾಡಬೇಕು. ಅದಕ್ಕೋಸ್ಕರನೇ ಇವಾಗ ನಾನು ಮೇಕೆ ಸರ್ಕಲಿಂದ ಟುವರ್ಡ್ಸ್ ಯಶವಂತಪುರ ಕಡೆ ಹೋಗ್ತಿದ್ದೀನಿ, ಆದರೆ ಒಳಗಡೆಲ್ಲ ಹೋಗಲ್ಲ. ಇರು ಒಂದು ನಿಮಿಷ, ಹೆಂಗೋ ಬೇಕು ಅವ್ರು ಮರ್ತೋಗ್ಬಿಡ್ತೀನಿ. ಮಲ್ಲೇಶ್ವರಮಲ್ವಾ? ಸೊ ಓಕೆ ಓಕೆ, ನಾನು ಮಯಾಲಿಕಾವ ದಾಟ್ಕೊಂಡು ಮತ್ತು ಶ್ರೀರಾಮ್ಪುರ ದಾಟ್ಕೊಂಡು ನಮ್ಮ ನೀರಲ್ಲೆಲ್ಲ ರೌಂಡ್ ಹೊಡ್ಕೊಂಡು ಸೊ ಮಲ್ಲೇಶ್ವರಮ್ಮೇ ನಮ್ಮ ಹುಡುಗರೆಲ್ಲ ಇರೋದು, ನನ್ನ ಫ್ರೆಂಡ್ಸ್ ಇರೋದೆಲ್ಲ ಮೋಸ್ಟ್ಲಿ ಮಲ್ಲೇಶ್ವರಮಲ್ಲೇ ಇರೋದು. ಎಲ್ಲರೂ ಮಯಾಲಿಕಾವಲ್ಲೂ ಫಸ್ಟ್ ಇರ್ತಿದ್ರೆ, ಅದು ಬಿಟ್ಟರೆ ಬೆಂಗಳೂರು ಸರ್ಕಲ್ಲು, ಶ್ರೀರಾಮ್ಪುರ, ಇಲ್ಲೇ ಎಲ್ಲ ಹೊರಗಡೆನೇ ಇದ್ದಾರೆ. ಶ್ರೀರಾಮ್ಪುರ ಮತ್ತು ಕೋದಂಡರಾಮಪುರ ಒಳಗಡೆ ಹೊರಗಡೆನೇ ಎಲ್ಲ ಹುಡುಗರ ಫ್ರೆಂಡ್ಸ್ ಇರೋದು. ಎಲ್ಲ ಯಾರು ಅಂದರೆ ನಮ್ಮ ಫ್ರೆಂಡ್ಸ್ ಕಾಲೇಜಸ್ ಅಂದರೆ ನನ್ನ ಫ್ರೆಂಡ್ಸ್ ಅಲ್ಲ, ನನ್ನ ಕಾಲೇಜ್ ಫ್ರೆಂಡ್ಸ್ ಜಾಸ್ತಿ. ನನ್ನ ಕಾಲೇಜಲ್ಲಿ ಇರ್ತಿದ್ದ ನನ್ನ ಅವರೆಲ್ಲ ಕಾಲೇಜ್ ಇರಬೇಕು, ನಾನು ಕಾಲೇಜಲ್ಲಿ ಇದೆ. ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಕಾಲೇಜ್, ನಮ್ಮ ಕಾಲೇಜಲ್ಲಿ ಇರಲಿಲ್ಲ, ಬೇರೆ ಬೇರೆ ಕಾಲೇಜಲ್ಲಿ ಇರೋರೆಲ್ಲ ನನ್ನ ಫ್ರೆಂಡ್ಸು. ಸೊ ಎಲ್ಲ ಅಂದರೆ ಮಲ್ಲೇಶ್ವರಂ ಅಂದರೆ ವೈಲಿಕಾವಲ್ ಅಂದರೆ ಓಕೆ ಹಾಂ ಸಿಗ್ತಾನಪ್ಪ ಹಂಗೆ. ಸೊ ನೀವೆಲ್ಲ ಗೊತ್ತಲ್ಲ, ನಾನೇ ನಾನೇನು ಹೇಳೋದೇ ಬೇಡ ಅನ್ಕೊತೀನಿ, ನಿಮಗೆಲ್ಲ ಗೊತ್ತಿದೆ ಎಲ್ಲರಿಗೂ.
ಬಯಲಿ ಕಾವಲ ಅಂದ ತಕ್ಷಣ ಫಸ್ಟ್ ತಲೆಗೆ ಬರೋದೆಲ್ಲ ಯಾರು ಅಂತ ಭಯಂಕರ ಭೂತದ ಲೋಕದ ಅದು ಇದು ಅಂತೆಲ್ಲ ಹೇಳಲ್ಲ ನಾನು. ಬಟ್ ಮಲ್ಲೇಶ್ವರ ಮುಡುಗರು ಅಂದ್ರೆ ಯೋಚನೆ ಮಾಡಬೇಕು, ಒಂದ್ ಸತಿ ಯೋಚನೆ ಮಾಡಬೇಕು ಮಾತಾಡ್ತಕ್ಕಿಂತ ಮುಂಚೆನು. ಆ ತರ ನಮ್ಮೂರ್ಗರಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇರೋದು, ಅಂದ್ರೆ ನಾನು ಮಲ್ಲೇಶ್ವರಮಲ್ಲ ಇರ್ತೀನಿ ಬಟ್ ಫ್ರೆಂಡ್ಸ್ ಇದಾರಲ್ವಾ ಅದಕ್ಕೋಸ್ಕರ ಅವ್ರ ಜೊತೆ ಎಲ್ಲ ಆಡಾಡ್ಕೊಂಡಿರ್ತೀನಿ ನಾನು. ಅಷ್ಟೇನೆ, ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ, ಆಮೇಲೆ ಜಾಸ್ತಿ ಕ್ರೈಮ್ ಸ್ಟೋರಿ ಹೇಳಿದಂಗೆ ಆಗ್ಬಿಡುತ್ತೆ. ಸೊ ಇವಾಗ ಮಲ್ಲೇಶ್ವರಂ ಹೋಗೋದು ಹೆಂಗೆ ಅಂದರೆ ನಿಮಗೆ ಕ್ಲೀನಾಗಿ ಇನ್ನೂ ತೋರಿಸ್ಕೊಡ್ತೀನಿ ಬನ್ನಿ. ನಿಮಗೆ ನೀವೆಲ್ಲ ಆ್ಯಕ್ಚುಲಿ ನನ್ನ ಬ್ಲಾಗ್ಸಲ್ಲಿ ಆರ್ಗನ್ ಪಾರ್ಟೀಸ್ ಎಲ್ಲ ಆರ್ಗನೈಸ್ ಮಾಡ್ತಾ ಇರ್ತೀನಿ ಅಲ್ವಾ. ಸೊ ಇಲ್ಲೊಬ್ಬರು ಪಾರ್ಟಿ ಆರ್ಗನೈಸರ್ ಅಲ್ಲ, ಬೆಂಗಳೂರಿಗೆ ಲೈಕ್ ಅವ್ರ ಫಿಲಮ್ ಇಂಡಸ್ಟ್ರೀಲೂ ಇದ್ರು, ಮತ್ತು ಇವಾಗ ದೇ ಆರ್ ಇನ್ ಟು ಬಿಸ್ನೆಸ್, ಓನ್ಲಿ ಬಿಸ್ನೆಸ್, ಅದಕ್ಕಿಂತ ಹೆಚ್ಚಾಗಿ ದೇ ಆರ್ ಆಲ್ ಇನ್ ಟು ಸೋಷಿಯಲ್ ಸರ್ವಿಸ್. ಅವ್ರ ಹೆಸರು ಯಾರು ಅಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಅವ್ರ ಮನೆ, ಫಸ್ಟ್ ಮನೆ ತೋರಿಸ್ತಿದ್ದೀನಿ. 007 ಗಾಡಿ ನಂಬರ್ ನಿಮ್ಗೆ ಏನಾದ್ರೂ ಬೆಂಗಳೂರಲ್ಲಿ ಕಾಣಿಸ್ತು ಅಂದರೆ ನೋಡಿ, ಆ ಮನೆ ನಂಬರು 7. ಯಾರು ಅಂತ ಹೇಳ್ಬಿಡ್ತೀನಿ, ಇಟ್ ಇಸ್ ನನ್ ಅದರ್ ದ್ಯಾನ್ ಸೌಂದರ್ಯ ಜಗದೀಶ್. ಯಾರು ಅಂತ ಹೇಳೋದೇ ಬೇಡ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೂ ತುಂಬ ಹತ್ರದವ್ರು, ಅವರು ಲೈಕ್ ಫ್ಯಾಮಿಲಿ ಥರ. ಸೊ ಅದಕ್ಕೆ ಅವ್ರ ಹೆಸರು ಸೌಂದರ್ಯ ಜಗದೀಶ್. ಮತ್ತು ನಿಮಗೆ ಇನ್ನೊಂದು ಸತಿ ಕ್ಲಿಯರಾಗಿ ಹೇಳ್ಕೊಡ್ಬೇಕು ಅಂದರೆ, ನಮಗೆ ಒಂದು ಆಡಿ Q7 ಕಾಣಿಸುತ್ತೆ ನಿಮಗೆ, ಆಡಿ Q7 ಇದೆ ಹೌದು, ಒಂದು ಸ್ಕಾರ್ಪಿಯೋ ಅಲ್ಲ ಸಾರಿ ಫಾರ್ಚುನರ್ ಅದು, ಸಾರಿ ಒಂದು ಆಡಿ Q7 ಇದೆ, ಆಡಿ A4 380 ಏನೋ ಇದೆ, ಯಾವುದೋ ಅವ್ರ ಥರ ಫಾರ್ಚುನರು, ಜಾಗ್ವಾರು, BMW ಮತ್ತು ಆಡಿ, ಇನ್ಯಾವ್ಯಾವ ಗಾಡಿಗಳಿಟ್ಟವರಪ್ಪ ಇವರು. ಲ್ಯಾಂಬೋರ್ಗಿನಿ ಒಂದು ತರಬೇಕಷ್ಟೇ, ನಮ್ಮ ರೋಡ್ ಸರಿ ಇಲ್ಲ ಅಂತ ನಮ್ಮ ಕರ್ನಾಟಕದ ಬೆಂಗಳೂರಿನ ಅತಿ ಹೆಚ್ಚಿನ ಶ್ರೀಮಂತರು ಸೂಪರ್ ಕಾರ್ಸ್ನ ಬೆಂಗಳೂರಿಗೆ ತರಲ್ಲ, ಏನು ಮಾಡೋಣ ಹೇಳಿ. ಈ ಥರ ರೋಡ್ ಕಂಡೀಷನಲ್ಲಿ ಅವರೆಲ್ಲ ದುಬೈಗೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಹೊರಟಿದ್ದಾರೆ. ಆದರೆ ನಾನೇ ಹೇಳಿ ಸಮಾಧಾನ ಮಾಡ್ತೀನಿ, ಯಾಕೆಂದ್ರೆ ಅವ್ರಿಗೆಲ್ಲ ಜ್ಞಾಪಿಸ್ತೀನಿ ಅಣ್ಣ, ನಮ್ಮ ದೇಶದ ಭಕ್ತಿ ಅಕ್ಕ, ನಮ್ಮ ದೇಶದ ಭಕ್ತಿನೆಲ್ಲ ಮರಿಬೇಡ್ರಿ, ನಮ್ಮ ದೇಶ ಎಂಥ ದೇಶ ಅಂತ ನಿಮಗೇನು ಹೇಳೋದೇ ಬೇಡ. ನಾನು ಆ ಥರ ಹೇಳಿದಾಗ ಎಮೋಷನಲ್ ಆಗಿಬಿಡ್ತಾರೆ ಅವರು, ಕರೆಕ್ಟ್ ಅಲ್ವಾ? ನಮ್ಮ ದೇಶದಲ್ಲಿರೋ ಮಣ್ಣಲ್ಲಿರೋ ಬೆಲೆನೇ ಅದು, ನಮ್ಮ ದೇಶದ ಹೆಸರು ಹೇಳಿದ್ರೇ ಅದೊಂದು ಬೇರೆ ಫೀಲ್ ಬರುತ್ತೆ ಬೇರೆಯವ್ರಿಗೆಲ್ಲ, ಬೇರೆ ದೇಶದವ್ರಿಗೆಲ್ಲ. ಬೇರೆ ದೇಶದವ್ರು ಎಷ್ಟೊಂದು ಜನ ಪ್ರೌಡ್ ಇದ್ದಾರೆ ನಮ್ಮ ದೇಶದಲ್ಲಿ, ಆದರೆ ಕೆಲವು ಕಲ್ಪ್ರಿಕ್ಸ್ ಇದ್ದಾರೆ ನಮ್ಮ ದೇಶನ ಬಿಟ್ಟು ಹೋಗ್ತಾರೆ. ಅವ್ರು ಯಾರು ಅಂದರೆ ವಿಜಯ್ ಮಲ್ಯ ಅಂತೆಲ್ಲ ನಾನು ಹೇಳೋಕ್ಕೋಗಲ್ಲ. ವಿಜಯ್ ಮಲ್ಯ ಇಸ್ ಅ ವೆರಿ ಗುಡ್ ಮ್ಯಾನ್ ಆಫ್ ಟೈಮ್ಸ್ ಅಲ್ವಾ, ಗುಡ್ ಮ್ಯಾನ್ ಆಫ್ ಟೈಮ್ಸ್ ಇಲ್ಲ ಟೈಮ್ಸ್ ಆಫ್ ಇಂಡಿಯಾನ ಥೂ ಬಾಯಿಗೆ ಬರ್ತಲ್ಲ ಇರಿ ಗಾಯ್ಸ್, ಒಂದು ನಿಮಿಷ ಹೇಳ್ತೀನಿ. ಅವರು ಯಾರು ಅಂದರೆ ಎ ಮ್ಯಾನ್ ಆಫ್ ಗುಡ್ ಟೈಮ್ಸ್, ಕರೆಕ್ಟ್. ಎ ಮ್ಯಾನ್ ಆಫ್ ಅಂದರೆ ಅವ್ನ ಟೈಮ್ ಮಾತ್ರ ಖರಾಬಾಗಿತ್ತು. ಆದರೆ ನೋಡಿ ಗಾಯ್ಸ್, ಅದೇ ಇವತ್ತಿನ ಟಾಪಿಕ್ನ ಮಾರಲ್ ಸ್ಟೋರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ವಿಜಯ ಮಲ್ಯ ಟವರ್ ಪಕ್ಕದಲ್ಲಿ ನೀವು ಓಡಾಡಿದರೆ ಲೈಕ್ ಅಲ್ಲಿ ಒಂದು ಗಣೇಶನ ದೇವಸ್ಥಾನ ಕಾಣಿಸುತ್ತೆ, ಗೊತ್ತಿರುತ್ತೋ ಗೊತ್ತಿರಲ್ವೋ, ನೀವು ಅಬ್ಸರ್ವ್ ಮಾಡಿರ್ತಾರೋ ಇರಲ್ವೋ, ಆದರೆ ಇವತ್ತಿಂದ ನೀವು ಸೀರಿಯಸ್ಸಾಗಿ ಅಬ್ಸರ್ವ್ ಮಾಡಿ. ಇಡೀ ವಿಜಯ ಮಲ್ಯ ಸಾವಿರಾರು ಕೋಟಿ ಆಸ್ತಿ, ಎ ಮ್ಯಾನ್ ಆಫ್ ಗುಡ್ ಟೈಮ್ಸ್ ಅನ್ನೋ ಟೈಟಲ್ ಬಂದಿದೆ ಆ ಮನುಷ್ಯನಿಗೆ, ಕರೆಕ್ಟ್ ಅಲ್ವಾ? ಆ ಮನುಷ್ಯ ದುಡ್ಡು ಬಂದಾಗ ಅಹಂ ಅಂತದ್ದು ಮನುಷ್ಯನಿಗೆ ಯಾತ್ರ ಬರುತ್ತೆ, ಆ ದುರಾಂಕಾರ ಅನ್ನೋದು ಹೆಂಗೆ ಬರುತ್ತೆ ಅಂದರೆ, ವಿಜಯ ಮಲ್ಯನ ನೋಡಿ ನಾವು ಒಳ್ಳೆಯ ಪಾಠ ಕಲ್ತ್ಕೊಬೇಕು. ಆ ಗಣೇಶನ ದೇವಸ್ಥಾನ ಪಕ್ಕದಲ್ಲ ಟವರ್ ಕಟ್ತಾರ ಅಂತ ಜ್ಯೋತಿಷರು ಹೇಳಿದರು. ಆ ಗಣೇಶನ ದೇವಸ್ಥಾನ ಮೇಲೆ ಈ ವಿಜಯ ಮಲ್ಯನ ಟವರ್ದು ನೆರಳು ಬೀಳ್ತದೆ. ಟವರ್ ಆದರೆ ಏನು, ಏನಾದರೆ ಏನು, ಅವ್ನು ಕಂತಕ್ಕಂಥ ರಾಶಿ ದುಡ್ಡಿನ ರಾಶಿ ಇತ್ತು, ಅದನ್ನು ನೆರಳು ಬಿದ್ದಿದ್ರು ಗಣೇಶನ ದೇವಸ್ಥಾನ ಮೇಲೆ. ದುಡ್ಡು ಇಂಪಾರ್ಟೆಂಟ, ದೇವ್ರು ಇಂಪಾರ್ಟೆಂಟ, ದೇವ್ರ ಅನುಗ್ರಹ ಇದ್ರೆ ಏನು ಬೇಕಾದ್ರೆ ಆಗ್ಬೋದು, ಕರೆಕ್ಟ್ ಅಲ್ವಾ? ಅವ್ನು ದೇವ್ರ ಆಶೀರ್ವಾದ ಇರಬೇಕು ನಮ್ಮ ಮೇಲೆ. ಆ ಥರ ಸಿಚುಯೇಷನಲ್ಲಿ ಈ ಮನುಷ್ಯ ಹೋಗ್ಬಿಟ್ಟು ಟವರ್ ಕಟ್ಟಿದ್ದಾನೆ, ಆ ಗಣೇಶನ ದೇವಸ್ಥಾನ ಮೇಲೆ ನೆರಳು ಬೀಳ್ತದೆ ಆ ಟವರ್ದು. ಸೊ ಇವತ್ತು ಮನುಷ್ಯ ದೇಶನ ಬಿಟ್ಬಿಟ್ಟು ಓಡೋಗ್ಬಿಟ್ಟ, ಓಡೋಗ್ಬಿಟ್ಟ ಅಂದ್ರೆ ಅನ್ನೋ ಬಂದು ಓಡಿಸ್ಬಿಟ್ರು ನಮ್ಮ ದೇಶದಿಂದ. ಯಾಕಂದರೆ ಅವ್ರ ಹಿಂದ್ಗಡೆ ದೊಡ್ಡ ದೊಡ್ಡ ಭ್ರಷ್ಟ ಅಂತ ಭ್ರಷ್ಟವಂತ ಅಧಿಕಾರಿಗಳು ಶಾಮೀಲಾಗಿದೆ. ಅಧಿಕಾರಿಗಳೆಲ್ಲ ಅವರು, ಅವರೆಲ್ಲ ಸೀನಿಯರ್ ಮೋಸ್ಟ್ ನಮ್ಮ ದೇಶನ ಆಳ್ತಾ ಇರೋರು ಅವರು. ಸಾರಿ, ಐ ಆಮ್ ರಿಯಲಿ ಸಾರಿ ಗೈಸ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಐ ಆಮ್ ಸೋ ಸಾರಿ ಅಗೇನ್. ನಾನು ಜಾಸ್ತಿ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋಕ್ಕೆ ಇಷ್ಟಪಡಲ್ಲ ನಿಮ್ಗೆ ಎಲ್ಲರಿಗೂ ಚೆನ್ನಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮಲ್ಲೇಶ್ವರ ಮುಡುಗರು ಅಂದಿದ್ದು ಬಯಾಲಿಕಾವಲ್ ಬಂದಿದ್ದು, ಒಂದು ಸ್ವಲ್ಪ ನಿಧಾನಕ್ಕೆ ಗಾಡಿ ಓಡಿಸ್ತೀನಿ ನಾನು. ಏಯ್ ಅಲ್ಲ ಅಂದ್ರೆ ಅಲ್ಲ, ಬೇರೆಲ್ಲೆಲ್ಲ ಕರ ಹುಡುಗರು ಸಾಯಂಕಾಲ ಹಾಗೆ ಅಪ್ಪಿ ತಪ್ಪಿ ಗುರಾಯಿಸಂಗೆ ಇಲ್ಲ ಇಲ್ಲಿ, ಈ ತಲೆ ಓಪನ್ ಮಾಡ್ತಾರಪ್ಪ ಇಲ್ಲಿ ಏರಿಯಾ ಹುಡುಗರೇ. ಹಂಗೆ ಎಲ್ಲ ನನ್ನ ಫ್ರೆಂಡ್ಸ್ ಅವರೇ, ನನ್ನ ಫ್ರೆಂಡ್ಸ್ ಒಬ್ಬ ಭಾರಿಯಾಗಿ ಹೇಳ್ದ ಅವನು, ಗೈಸ್ ನಿಮ್ಗೊಂದು ಎಕ್ಸಾಂಪಲ್ ಹೇಳಬೇಕೋ ಬಾಡೋ ಗೊತ್ತಿಲ್ಲ, ನಮ್ಮ ಹುಡುಗ ಒಂದು ಮಾತು ಹೇಳ್ದ ನನಗೆ, ನನ್ನ ಫ್ರೆಂಡ್ ಅವನು ಯಾ ಹೆಸರು ಹೇಳಲ್ಲಪ್ಪ ನಾನೊಂದು, ಆಮೇಲೆ ಅದು ನೋಡ್ತಾನೆ, ಅದು ಎಲ್ಲಿ ನೋಡಿದ್ದ ನನ್ನ ವಿಡಿಯೋ ನೋಡ್ತದ ಗೈಸ್. ಅವಾಗ ನಾನು ನವೆಂಬರ್ ಡಿಸೆಂಬರಲ್ಲಿ ಇಲ್ಲ ಜನವರಿ ಏನೋ ಅವ್ನು ಸಿಕ್ಕಾಗ ಹೇಳಿದ್ದೆ, ಮತ್ತೆ ನಿಮ್ಮ ವಿಡಿಯೋ ಎಲ್ಲಿ ನೋಡ್ತಿದ್ದೀನಿ ಗೊತ್ತಾ ನಾನು, ಅಯ್ಯೋ ಭಾರಿ ಅಲ್ಲಿ ಕುತ್ಕೊಂಡು ನೋಡ್ತಾ ಇರೋದು ಎಲ್ಲಿ ಅಂದರೆ ಅದನ್ನ ಹೇಳ
ಏರಿಯಾ ಹುಡುಗರನ್ನ ಯಾವ ರೇಂಜ್ ಅರ್ಥ ಮಾಡ್ಕೊಬೇಕು ಅಂದ್ರೆ ಮಚ್ಚಾ ನಾನೆಲ್ಲೋ ಒಳಗಡೆ ಕಿತ್ಕೊಂಡು ವಿಡಿಯೋ ನೋಡ್ತಾ ಇರ್ತಾರ. ಮೊಬೈಲು ಸಿಗಲ್ಲ ಅಲ್ಲಿ, ಮೊಬೈಲು ಆ ಥರ ಎಲ್ಲ ಏನು ಸಿಗಲ್ಲ. ಎಲ್ಲ ಮೋಸ್ಟ್ ವಾಂಟೆಡ್ ವಾಂಟೆಡ್ ಅಂತ ಅಲ್ಲ, ಇಡೀ ಏರಿಯಾನ ಕಂಟ್ರೋಲ್ ಮಾಡೋ ನಮ್ಮ ಯೂತ್ ಐಕಾನ್ಸ್ ಏರಿಯಲ್ಲಿ ಕಿರಿಕ್ ಆಗೋದು ಬಿಡಲ್ಲ. ಏರಿಯಾ ಹುಡುಗರು ಅಂದ್ರೆ ಹಂಗಿರ್ಬೇಕಪ್ಪ, ಕಷ್ಟ ಅಂದ್ರೆ ವೈಯಾಳಿ ಕಾವಲ್ನ ಜ್ಞಾಪಿಸ್ಕೊಬೇಕು, ಮಲ್ಲೇಶ್ವರ ಹುಡುಗರನ್ನ ಜ್ಞಾಪಿಸ್ಕೊಬೇಕು. ನಿಜವಾಗ ಹೋಗ್ಬೇಕು ಅಂದ್ರೆ ಮಲ್ಲೇಶ್ವರಂ ಅಂದ್ರೆ ಒಂದು ಬೇರೆ ರೇಂಜ್ ಅದು ದೇವರಾಣೆಗೆ. ಯಾಕಂದ್ರೆ ನಾನು ಇಲ್ಲಿ ಉಟ್ಕೊಳ್ತಿಲ್ಲ, ಅದೊಂದು ಬೇಜಾರು ನನಗೆ. ಬಟ್ ಏನು ಅಂದ್ರೆ ಏರಿಯಾ ಮೇಲೆ ಮಾತ್ರ ಒಳ್ಳೆ ಕರೆಕ್ಟ್ ಆಗಿ ಒಪಿನಿಯನ್ ಇದೆ ಅಂದ್ರೆ ನನಗದು ಬೇಜಾರು. ಯಾಕಂದ್ರೆ ಹುಡುಗರನ್ನ ನೋಡಿದ್ದೀನಿ ನಾನು, ಹೆಂಗೆ ಸಾಥ್ ಕೊಡ್ತಾರಂದ್ರೆ ನಿಜವಾಗ್ಲು ಒಳ್ಳೆ ಒಳ್ಳೆ ಮನುಷ್ಯಪ್ಪ. ನಿಜವಾಗ್ಲು ಒಳ್ಳೆ ಮನುಷ್ಯರಲ್ಲ ಮಲ್ಲೇಶ್ವರ ಮಲ್ಲೇವರ್ ಅಂತ ಹೇಳಿದ್ರು, ಅದು ಹುಡುಗರು ನಮ್ಮ ಹುಡುಗರು. ಹುಡುಗಿರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ನಾನು, ಮಲ್ಲೇಶ್ವರ ಹುಡುಗಿರ್ ಬೇಡ, ಸವಾಸನೆ ಬೇಡ ಅಂತ ಹೇಳ್ತಾರೆ. ಮಲ್ಲೇಶ್ವರಂ ಅಂದ್ರೆ ಹುಡುಗರಿಗೆ ಲೆಕ್ಕ, ಅದು ಹುಡುಗಿರಿಗೆ ಎಲ್ಲ ಡಮ್ಮಿಗೆ ಈ ತರ ಎಲ್ಲ ಮಾತಾಡಲ್ಲ ಅಂದ್ರೆ ಅದೆಲ್ಲ ಕಲ್ಸ್ಕೊತವ್ರೆ ನಮ್ಮ ಹುಡುಗರು ಮಲ್ಲೇಶ್ವರಂ ಹುಡುಗರು. ಪ್ರೌಡ್ ಹೇಳ್ಕೊಂತೀನಪ್ಪ ನಾನೊಂದು, ನಂಗೆ ಏನು ಬೇಜಾರಿಲ್ಲ. ಐ ಆಮ್ ವೆರಿ ಪ್ರೌಡ್ ಅಬೌಟ್ ಮೈ ಬಾಯ್ಸ್, ಮೈ ಫ್ರೆಂಡ್. ಬಟ್ ಗೈಸ್, ಇವಾಗ ಇದೆಲ್ಲ ಯಾವ ರೂಟ್ ಅಂದ್ರೆ ಇಲ್ಲೊಂದು ದೇವಸ್ಥಾನ ಇದೆ, ಇದು ಬೇಜಾನ್ ಹಳೆ ದೇವಸ್ಥಾನ. ನಾನು ಬಸ್ಸಲ್ಲಿ ಓಡಾಡಿದ ರೂಟ್ ಇದೆ, ಬಸ್ಸಲ್ಲಿ 176 ಹೋಗುತ್ತೆ ಈ ಕಡೆ, ಆ ಕಡೆ 180 ಓಕೆ. ಅದು ವಿಶ್ವಂತರ ಮೇಲೆ ಹೋದ್ರೆ ಇಲ್ಲ ದೇವಸ್ಥಾನ ಇದೆ, ಗಣೇಶನ ನಮಸ್ಕಾರ ಮಾಡ್ಕೊಳ್ತೇವೆ, ಓಂ ಗಂ ಗಣಪತಿಯ ನಮಃ ಅಂತ. ಸೊ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಅವ್ನು ದರ್ಶನ ಮಾಡಿಸ್ತೀನಿ. ಇಲ್ಲಿ ಸ್ವಲ್ಪ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ನೋಡಿ. ಇಲ್ಲಿ ನಮಸ್ಕಾರ ಮಾಡ್ಕೊಂಡ ಕಮೆಂಟ್ ಸೆಕ್ಷನ್ ಜೈ ಶ್ರೀರಾಮ್ ಅಂತ ಬರೀವಿ, ಹಂಗೆ ಫಸ್ಟ್ ಅಂತ ಹೋಗ್ಬಿಟ್ಟು ಇಲ್ಲಿ ಯಾರೂ ಇಲ್ಲ ಅನ್ಕೊಂತೀವಿ. ಏನು ಗೈಸ್, ಇದು ಆಂಧ್ರ ಪ್ರದೇಶನ ಗಾಡಿ ಇಲ್ಲಿ ಟೆಸ್ಟ್ ಡ್ರೈವ್ ಬಂದೈತಲ್ಲ, ವಾಟ್ ಇಸ್ ದಿಸ್, ಹೌ ಇಸ್ ದಿಸ್ ಇವನ್ ಪಾಸಿಬಲ್, ವಾಟ್ ಇಸ್ ದಿಸ್ ಗಾಡಿ ನಂಬರ್ 1283. ಇದು ಸಾರಿ, ಇದು ಸುಮ್ಮನೆ ಟೆಂಪ್ರವರಿ ನಂಬರ್ ಅನ್ಕೊತೀನಿ ಗೈಸ್. ಗಾಯ್ಸ್ ಇನ್ನೂ 30 seconds ಇದೆ, ಆದರೆ ಫುಟ್ಪಾತಲ್ಲೆಲ್ಲ ಹೋಗ್ತೀನಿ ಅಂತ ಡಿಸೈನ್ ಮಾಡಿಬಿಡಿ. ಫುಟ್ಪಾತಲ್ಲಿ ಹೋಗೋದೆಲ್ಲ ತೊಂದರೆ ಆಗುತ್ತಲ್ಲ, ಅದಕ್ಕೋಸ್ಕರನೇ ನಾನು ಇವತ್ತು ಸೈಡಿಗೆ ಬಂದು ನಿಂತಿರೋದು. ನೋಡ್ತಿರ್ಬೋದು ಅಂಕಲ್ ನನ್ನ ಮೇಘವನ್ನು ಕಲ್ಗಡೆ ನೋಡಿದಂಗೆ ಗುರಾಯಿಸ್ತಾರೆ. ಇದೆಲ್ಲ ನಮ್ಮೇರೇನೆ ಗಾಯ್ಸ್, ಟೆನ್ಷನ್ ತೊಗೊಳಂಗಿಲ್ಲ. ಮಧ್ಯಾಹ್ನ 12 ಗಂಟೆ 10 ನಿಮಿಷ ಹತ್ರ ಬರ್ತದೆ, ಆದರೆ ಸಿಗ್ನಲ್ಲಲ್ಲಿ ಇನ್ನೂ 10 ಸೆಕೆಂಡ್ ಬಾಕಿ ಇದೆ. ಸಿಗ್ನಲ್ ಜಂಪ್ ಮಾಡ್ತೀನಿ ಅಂತೆಲ್ಲ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ರೆ ಹಂಗೆಲ್ಲ ಮಾಡಲ್ಲ, ಬಿಕಾಸ್ ಐ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್. ಇವಾಗ ಅದಕ್ಕೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ಏನು ಗುಗ್ಗು, ಏನೋ ಗುಗ್ಗು BMTCನ ಬೆಂಗಳೂರು ಮೆಟ್ರೋ ಸ್ಟೇಷನ್, ಅದೆಲ್ಲ ನಿಮಗೆ ಫಾರ್ವರ್ಡ್ ಆಗಲ್ಲ. ನಿಮಗೆ ಇದರಲ್ಲೇ ಕಳಿಸ್ತೀನಿ ಗೈಸ್, ಯಾಕಂದ್ರೆ ನಾನು ವೀಡಿಯೋಸ್ ಜಾಸ್ತಿ ನೋಡ್ತಾ ನೋಡ್ತಾ ನಂತರ ಮಾತಾಡೋದು ನಿಮ್ಗೆ ಕಲಿಯಿರೋ. ಕರೆಕ್ಟ್, ಐ ಆಮ್ ಎ ಇನ್ಫ್ಲೂಯೆನ್ಸರ್ ರೈಟ್ ನಾವು. ಸೊ ಇನ್ಫ್ಲೂಯೆನ್ಸ್ ಮಾಡ್ತಾ ಈ ಥರ ದೊಡ್ಡ ಬ್ರ್ಯಾಂಡ್ಸಲ್ಲೆಲ್ಲ ಈ ಥರ ದೊಡ್ಡದು ಫ್ಲೆಕ್ಸ್ ಹಾಕೋದಿಲ್ಲ ಅಂತ ಬೆಂಗಳೂರಲ್ಲಿ ಬ್ಯಾನ್ ಆಗಿದೆ. ಆದರೆ ಈ ಥರ ಫ್ಲೆಕ್ಸ್ ಹಾಕೊಳ್ಳಲ್ಲ ಗೈಸ್, ನಿಮ್ಮ ಮನಸ್ಸಲ್ಲಿ ಇರ್ತೀನಿ ನಾನು ಜಾಸ್ತಿ. ಸೊ ಇವಾಗ ಮಾರ್ಗಸ್ ರೋಡ್ ಬಿಎಲ್ ರೋಡ್ ಈ ಅಂಗಡಿಗೆ ಹೋಗ್ಬೇಕು ಅಂತೆಲ್ಲ ಬೋರ್ಡ್ ಹಾಕೊಂಡಿದೆ. ದೇರ್ ಇಸ್ ನಥಿಂಗ್ ರಿಸ್ಟ್ರಿಕ್ಷನ್, ವೆನ್ ವೆನೆವರ್ ಯು ಫೈಂಡ್ ಗುಡ್ ಥಿಂಗ್ಸ್ ಯು ಹ್ಯಾವ್ ಟು ವಿಸಿಟ್ ಅ ಸ್ಟೋರ್ ಅಂಡ್ ಯು ಹ್ಯಾವ್ ಟು ಪರ್ಚೇಸ್. ಬಟ್ ಡೋಂಟ್ ಬಿ ಮೆಟೀರಿಯಲಿಸ್ಟಿಕ್, ಮೆಟೀರಿಯಲಿಸ್ಟಿಕ್ ಅಂದರೆ ವಸ್ತು ಮೇಲೆ ಜಾಸ್ತಿ ಇಷ್ಟಪಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ. ಸೊ ಓಕೆ ಫ್ರೆಂಡ್ಸ್, ಬಾಯ್. ನಮ್ಮ ಮಲ್ಲೇಶ್ವರಂ ಕೆ ಸಿ ಜನರಲ್ ಹಾಸ್ಪಿಟ್ಲು. ಅಯ್ಯೋ ಸಾರಿ ಫ್ರೆಂಡ್ಸ್, ಬಾಯ್ ಹೇಳಂಗಿಲ್ಲ ಮತ್ತೆ ಹಾಯ್ ಹೇಳಬೇಕು ಇವಾಗ. ಏನಕ್ಕೆ ಅಂದರೆ ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ನಾನು ಹುಟ್ಟಿರುವಂಥ ಹಾಸ್ಪಿಟಲ್. ಸೊ ಇವತ್ತಿನ ಟೈಟಲ್ ಇದೆ ಇಲ್ಲಿ ನೋಡಿ, ನೀವು ನೋಡ್ತಾ ಇರುವಂಥ ಹಾಸ್ಪಿಟಲ್ ಕೆ ಸಿ ಜನರಲ್ ಮಲ್ಲೇಶ್ವರಂ, ಇಲ್ಲೇ ನಾನು ಹುಟ್ಟಿದ್ದು. ಯು ಅಂಡರ್ಸ್ಟೂಡ್, ದಿಸ್ ಇಸ್ ಆಲ್ ಮಲ್ಲೇಶ್ವರಂ. ನೋಡಿ ಗೈಸ್, ನಾನು ಹುಟ್ಟಿದ್ದೆ ಮಲ್ಲೇಶ್ವರಂ. ಇವಾಗ ಅದೆಲ್ಲ ಬ್ಲಡ್ ಕನೆಕ್ಟಿವಿಟಿ ಲಿಂಕ್ ಆಗೋಗುತ್ತೆ ಅಂತ ಹೇಳ್ತಾರಲ್ಲ, ಅದನ್ನ ನೋಡಿದ್ರೆ ಇದೆ ಅನ್ಸುತ್ತೆ ನಮಗೆ. ಯಾಕಂದ್ರೆ ನೋಡಿ, ನಾನು ಹುಟ್ಟಿದ್ದೆ ಮಲ್ಲೇಶ್ವರಂ ಕೆ ಸಿ ಜನರಲ್ ಹಾಸ್ಪಿಟ್ಲಲ್ಲಿ, ಅದಿದೆ ಮಲ್ಲೇಶ್ವರಂಲ್ಲಿ. ಮತ್ತೆ ಅದ್ಬಿಟ್ರೆ ಏನು ಹೇಳೋದು, ಬೆಳ್ದಿದೆಲ್ಲ ಆ ಟಿ ನಗರಲ್ಲಿ. ಸೊ ಇವಾಗ ಸೆಟ್ಲ್ ಆಗ್ಬೇಕಷ್ಟೇ ನಾವು. ಇವಾಗ ನಾವು ರಾಜಾಜಿನಗರ, ವಿಜಯನಗರ ಇಲ್ಲ RR ನಗರ ಯಾವ ಏರಿಯಾ, ಸದಾಶಿವನಗರ ಸೆಟ್ಲ್ ಆಗ್ಬಿಡ್ಬೇಕಪ್ಪ. ಸದಾಶಿವನಗರಲ್ಲಿ ಸೆಟ್ಲ್ ಆಗಬೇಕು ಅಂದರೆ ಇನ್ನೂ ಬೇಜಾನ್ ಕೆಲಸ ಮಾಡಬೇಕು ನಾನು. ಯಾಕಂದರೆ ಅಲ್ಲೆಲ್ಲ 100x400 ಸ್ಕ್ವೇರ್ ಫೀಟ್ ಮನೆ ಸಿಗುತ್ತೆ. 100 ಎಲ್ಲ ಇಲ್ಲ, 1000x400 ಸ್ಕ್ವೇರ್ ಫೀಟ್, 1000x500 ಸ್ಕ್ವೇರ್ ಫೀಟ್, 1200 ಅಂತೀವಲ್ಲ ಅವರಿಗೆ 1500. 1000 ಅಂದರೆ 1500 ಈ ಕಡೆ, 1500 ಆ ಕಡೆ. ನೀವು ಹೋಟೆಲ್ಗೆ 1500 ಅನ್ಕೊಂಬಿಡ್ರಿ. ಯಾಕಂದ್ರೆ ಸದಾಶಿವನಗರಲ್ಲಿ ಇರೋರೆಲ್ಲ ಮೋಸ್ಟ್ಲಿ ಫಾರ್ಚುನರ್ ಇಟ್ಕೊಂಡಿರಲ್ಲ ಅವರು. ಅವರೆಲ್ಲ ಮೇನ್ ಮಸೀದಿ ಬನ್ಸ್ ಅದು, ಸಾರಿ ಮಸೀದಿ ಬನ್ಸ್, ಸಾರಿ ಐ ಆಮ್ ಸಾರಿ ಟು ಮಿಸ್ ಪ್ರನೌನ್ಸ್ ಗೈಸ್. ಗೈಸ್, ನಿಮ್ಗೆ ಮಸೀದಿ ಬಗ್ಗೆ ಒಂದು ಸ್ಟಾರ್ಟ್ ಆಗಿ ಸ್ವೀಟ್ ಆಗಿ ಒಂದು ಸ್ಟೋರಿ ಹೇಳ್ತೀನಿ. ನೀವು ಹೇಳಿ, ಆ ಮಸೀದಿ ಬೆನ್ಸ್ ಮೇಲೆ ಹಿಂಗೆ ಒಂದು ಹಿಂಗೆ 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 ಇರುತ್ತೆ ಗೊತ್ತಾ, ಅದು ಏನಕ್ಕೆ ಇರುತ್ತೆ ಅಂತ ಅಂದರೆ ಐ ದಟ್ ಈಸ್ ಇನ್ಸ್ಪೈರ್ಡ್ ಬೈ ಇಂಡಿಯಾ, ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್. ನೋಡಿ ಆ ಸ್ತ್ರೀ ಸಿಂಬಲ್ ಹಿಂಗೊಂದಾರ ಹಿಂಗೊಂದಾರ. ಗೈ ಶ್ರೀರಾಮ್ಪುರ ಇಲ್ಲಿ ಇಲ್ಲಿ ನಾವು ಮೆಟ್ರೋ ಹತ್ತಣ ಬನ್ನಿ ಗೈಸ್, ಗಾಡಿ ನಾ ಇಲ್ಲೇ ಹಾಕೋಣ ಇವತ್ತು. ನಾನು ಎಕ್ಕಡೇನು ಹೋಗೋಣ ಅಂದ್ಕೊಂಡು ಎಕ್ಕಡೇನೋ ಬಂದ್ಬಿಟ್ಟೆ ನಾನು ಇವತ್ತು. ಓಕೆ, ತೊಂದರೆ ಇಲ್ಲ, ಗಾಡಿನ ಸ್ವಲ್ಪ ಒಳಗಡೆ ಹಾಕೋಣ. ಯಾಕಂದ್ರೆ ಮಲ್ಲೇಶ್ನ ಹುಡುಗು ಅಂದರೆ ಏರಿಯಾಲೆಲ್ಲ ಫುಲ್ ಕಡಕು ಕದರು, ಆದರೆ ಗಾಡಿ ಮಾತ್ರ ಹುಷಾರಾಗೇ ಇಟ್ಕೋಬೇಕು.
ಗಾಡಿ ಸುಮ್ಮನೆ ನಿಲ್ಸಿದ್ರು ಸುಮ್ಮನೆ ನಿಂತಿದೆಲ್ಲ ಅವ್ರು ಮಣ್ಕೊಂಡಿರತ್ತ ಮೇಲೆ ಎರಡು ಮಣಗಿಸ್ಬಿಡ್ತಾರೆ. ಯಾವೋ ಹುಡುಗಿರುಗಳು ಮೇಕಪ್ ಹಾಕೊಂಡು ಬಂದು ನಮ್ಮ ಎದುರುಗಡೆ ಶೋಕಿ ತೋರಿಸ್ತಾರೆ ಗಾಯ್ಸ್. ಇದಕ್ಕೆ ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ದಯವಿಟ್ಟು ಹೋಗ್ಬಿಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಫಟ್ ಫಟ್ ಅಂತ ಬರೀವಿ. ಇಲ್ಲಿ ನಾವು ಗಾಡಿ ನಿಲ್ಸ್ತಿದೀವಿ, ಯಾರು ಮುಟ್ಟಲ್ಲ ಯಾಕಂದ್ರೆ ಇದರ ರೆಸಿಡೆನ್ಶಿಯಲ್ ಮಲ್ಲೇಶ್ವರ ಮುಂದೆ ಗೊತ್ತಲ್ಲ ಏರಿಯಾ ಏರಿಯಾಗೆ ಒಂದೊಂದು ಏರಿಯಾಗೆ ಅವ್ರ ಕಂಟ್ರೋಲ್ ಇರ್ತಾರೆ ಹುಡುಗರು. ಸೊ ಓಕೆ, ನಾವು ಇವಾಗ ಕ್ಯಾಂಪಲ್ಲಿ ಸಿಗ್ತೀವಿ. ಬೈ ಗೈಸ್.